ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ನಮಸ್ಕಾರ ಗೆಳೆಯರೇ ಡಿವೈನ್ ಕಾರ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೇ ಇನ್ನೇನು ವಿಶೇಷವಾಗಿ ದೀಪಾವಳಿ ಹಬ್ಬ ಬರ್ತಾ ಇದೆ ನಿಮಗೆ ಗೊತ್ತಿರಬಹುದು ವಿಶೇಷವಾಗಿ ದೀಪಾವಳಿ ಹಬ್ಬದ ದಿನ ನಿಮಗೆ ಯಾವ ರೀತಿಯಾದಂಥ ಒಂದು ಒಳ್ಳೆಯ ಫಲಗಳು ಸಿಗುತ್ತೋ ಇಲ್ವೋ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಒಂದು ಪ್ರೆಡಿಕ್ಷನ್ಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಇಲ್ಲಿ ನಿಮಗೆ ಇಮೇಜಲ್ಲಿ ಈ ನಾಲ್ಕು ದೀಪಗಳು ಕಾಣ್ತಿರ್ಬೋದು ನಾಲ್ಕು ನಂಬರ್ಗಳು ಕಾಣ್ತಿರ್ಬೋದು ಇದರಲ್ಲಿ ನೀವು ಒಂದು ನಂಬರನ್ನು ಆಯ್ಕೆ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಕಣ್ಮುಚ್ಕೊಂಡು ನೀವು ನಿಮ್ಮ ಒಂದು ಇಷ್ಟವಾದಂತಹ ದೇವರನ್ನು ನೆನೆಸ್ಕೊಂಡು ಅಥವಾ ಇಷ್ಟವಾದಂತಹ ದೇವರ ಇಷ್ಟವಾದಂತಹ ಮಂತ್ರವನ್ನು ನೀವು ನೆನೆಸ್ಕೊಂಡು ಕಣ್ಣು ತೆಗೆದು ನೋಡಿದಾಗ ನಿಮಗೆ ಯಾವ ಒಂದು ನಂಬರ್ ಅನ್ನೋದು ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರನ್ನು ನೀವು ಆಯ್ಕೆ ಮಾಡಿ ಇಟ್ಕೊಬೇಕಾಗತ್ತೆ ಇದರ ಮುಖಾಂತರ ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯಂಥ ಒಂದು ಬದಲಾವಣೆಗಳು ಈ ಒಂದು ದೀಪಾವಳಿ ಹಬ್ಬ ನಿಮಗೆ ತರ್ತಾ ಇದೆ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ನೀವು ನಿಮ್ಮ ಒಂದು ಇಷ್ಟದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ ಒನ್ನನ್ನು ಆಯ್ಕೆ ಮಾಡಿದರೆ ಇಲ್ಲಿ ನನಗೆ ಕಾಣಿಸ್ತಿರುವಂತಹ ಪ್ರೆಡಿಕ್ಷನ್ಸ್ ಪ್ರಕಾರ ನಿಮಗೆ ಈ ಒಂದು ದೀಪಾವಳಿ ನಂತರ ಅಥವಾ ಈ ಒಂದು ದೀಪಾವಳಿ ನಿಮಗೆ ಸಾಮಾನ್ಯವಾಗಿ ಜರುಗುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಈ ಒಂದು ದೀಪಾವಳಿ ಅಷ್ಟೊಂದು ಒಳ್ಳೆಯ ಬದಲಾವಣೆಗಳು ಅಂದರೆ ನಾರ್ಮಲಾಗಿ ಇರುತ್ತೆ ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿವರೆಗೂ ಯಾವ ಒಂದು ಫಲಗಳನ್ನ ನೀವು ಅನುಭವಿಸ್ಕೊಂಡು ಬರ್ತಾ ಇರ್ತೀರಾ ಅಥವಾ ಯಾವ ಥರ ನೀವು ಲೈಫ್ ಲೀಡ್ ಮಾಡ್ಕೊಂಬರ್ತೀರಾ ಅದೇ ಥರ ಒಂದು ಸಾಮಾನ್ಯವಾಗಿ ಇರುತ್ತೆ ಈ ಒಂದು ನಂಬರ್ ಒನ್ ಸೆಲೆಕ್ಟ್ ಮಾಡಿದವ್ರಿಗೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ವಿಷಯದಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳಾಗ್ಬೋದು ಅದು ಒಳ್ಳೆಯ ರೀತಿಯಲ್ಲಾದರೂ ಆಗಿರ್ಬೋದು ಅಥವಾ ಕೆಟ್ಟ ರೀತಿಯಲ್ಲಾದರೂ ಆಗಿರ್ಬೋದು ಅಂದರೆ ಏನೋ ಒಂದು ಕೆಲಸದ ಒಂದು ಬದಲಾವಣೆಗಳು ಅಥವಾ ಯಾವ್ದಾದ್ರು ಒಂದು ಹೈಯರ್ ಪೊಸಿಷನ್ಗೆ ಹೋಗೋದು ಇದೆಲ್ಲ ಆಗುತ್ತೆ ಬಟ್ ಆದರೆ ನಿಮಗೆ ಅದರಿಂದ ಅಷ್ಟು ಬೆನಿಫಿಟ್ಟು ನೀವು ಎಕ್ಸ್ಪೆಕ್ಟ್ ಮಾಡೋಷ್ಟು ಬೆನಿಫಿಟ್ ನಿಮಗೆ ಸಿಗೋದಿಲ್ಲ ಅಂದರೆ ಏನಪ್ಪ ಅಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಆಗುತ್ತೆ ಬಟ್ ಅದಕ್ಕೆ ತಕ್ಕಂತೆ ಸಿಗಬೇಕಾದಂತಹ ಗೌರವ ಆಗಲಿ ಅಥವಾ ಆದಾಯ ಆಗಲಿ ನಿಮಗೆ ಸಿಗೋದು ಕಷ್ಟ ಇದೆ ಈ ಒಂದು ತಿಂಗಳು ಅಥವಾ ಈ ಒಂದು ದೀಪಾವಳಿ ಮುಗಿದ ನಂತರ ಅಂತಲೇ ಅಂದ್ಕೊಬೋದು ಆದರೆ ನಿಮಗೆ ಫ್ಯೂಚರಲ್ಲಿ ಇದರಿಂದ ಒಳ್ಳೆಯದಾಗುತ್ತೆ ಯಾಕಂದರೆ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ತಿದ್ದೀರಾ ಅಂದರೆ ನೀವು ಅದನ್ನು ಕರೆಕ್ಟಾಗಿ ಮಾಡಿದ್ರಿ ನೀವು ಅದರಿಂದ ಒಳ್ಳೆಯ ಒಂದು ಸಕ್ಸಸ್ಸನ್ನು ಕಂಪ್ನಿಗೆ ಕೊಡ್ತಿದ್ದೀರಾ ಅಂದರೆ ನಿಮಗೆ ಅದನ್ನು ನೋಟಿಸ್ ಮಾಡ್ತಿರ್ತಾರೆ ಹೈಯರ್ ಅಥಾರಿಟೀಸ್ ಎಲ್ಲ ನಿಮ್ಮನ್ನ ನೋಡಿ ನೋಟಿಸ್ ಮಾಡ್ತಿರ್ತಾರೆ ನೀವು ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂದರೆ ನಿಮಗೆ ಮುಂದೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಫಲಗಳು ಅದರಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಯಿತು ಅಥವಾ ಕೆಲಸ ಜಾಸ್ತಿ ಆಯಿತು ಅಂತ ತಲೆಗೆ ಹಾಕೊಳ್ಳೋಕೆ ಹೋಗಿಬಿಡಿ ಇದರಿಂದ ಮುಂದೆ ನಿಮಗೆ ಸಾಕಷ್ಟು ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ದಶಾಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ಲಾಗಿ PDF ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮನ್ನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು ಹಾಗಿದ್ದರೆ ತಡ ಮಾಡಬೇಡಿ ಈಗಲೇ ಈ ಒಂದು ಕೆಳಕಂಡ ನಂಬರ್ಗೆ ನೀವು ನಿಮ್ಮ ಹೆಸರು ನಿಮ್ಮ ಜನ್ಮದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು 60-70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ದರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ ವಿಶೇಷವಾಗಿ ಇನ್ನು ಒಂದನ್ನು ಕಂಪ್ಲೀಟ್ ಆಯಿತು ಅಂತಲೇ ಅಂದ್ಕೊಳ್ಳೋಣ ಇನ್ನು ವಿಶೇಷವಾಗಿ ನೀವು ನಂಬರ್ 2 ನೀವು ಆಯ್ಕೆ ಮಾಡಿದರೆ
ನಿಮ್ಮ ಜೀವನದಲ್ಲೂ ಕೂಡ ಈ ಒಂದು ದೀಪಾವಳಿ ಮುಗಿದ ನಂತರ ನಿಮಗೆ ಒಂದು ಒಳ್ಳೆಯ ಒಂದು ಸುದ್ದಿಗಳು ನಿಮಗೆ ವಿಶೇಷವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಒಂದು ಅಜ್ಜಿ ತಾತನ ಆಸ್ತಿ ಆಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಆಸ್ತಿ ಆಗಿರ್ಬೋದು, ನಿಮಗೆ ಬರೋದಾಗಲಿ ಅಥವಾ ಯಾರದೋ ಒಬ್ರದ್ದು ನಿಮ್ಮ ಪೂರ್ವಜರದ್ದು ಯಾವುದಾದ್ರೂ ಒಂದು ಆಸ್ತಿಗಳು ನಿಮಗೆ ಬರೋದಾಗಲಿ, ಅಂದರೆ ನಿಮ್ಮ ಹೆಸರಿಗಾಗೋದಾಗಲಿ, ಅದು ಪಾರ್ಟಿಷನ್ಸ್ ಆಗೋದು, ಇಂತಹ ಘಟನೆಗಳು ನಡೆಯುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇದೆ ನಿಮ್ಮ ಒಂದು ಜೀವನದಲ್ಲಿ. ಸೊ ಅದರ ಬಗ್ಗೆ ನಾನು ಹೇಳಬೇಕು ಅಂದ್ಕೊಂಡೆ. ಇದರಿಂದ ನಿಮಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮಗೆ ಒಂದು ಸ್ವಲ್ಪ ನಿಮಗೆ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಕೆಲವೊಬ್ಬರಿಗೆ ಒಳ್ಳೆ ಸುದ್ದಿ ಆದರೂ ಆಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಕೆಟ್ಟ ಸುದ್ದಿ ಆದರೂ ಆಗಿರ್ಬೋದು. ಯಾಕಂದರೆ ಕೆಲವೊಂದು ಸತಿ ಪಾರ್ಟಿಷನ್ ಆದಾಗ ನಿಮಗೆ ಸ್ವಲ್ಪ ಬೇಜಾರು ಅನ್ನೋದಾಗುತ್ತೆ ಕೆಲವೊಬ್ಬರಿಗೆ. ಬಟ್ ಕೆಲವೊಬ್ಬರಿಗೆ ಪಾರ್ಟಿಷನ್ ಆಗಲಿ ಅಂತಲೇ ಕಾಯ್ತಿರ್ತಾರೆ. ಈ ಒಂದು ಮನೆಗಳು ಅಥವಾ ಸೈಟ್ಗಳು ಯಾರ್ದೋ ತಾತಂದೋ ಯಾರ್ದೋ ಇರುತ್ತೆ, ಅವ್ರು ಪಾರ್ಟಿಷನ್ ಆಗಲಿ ಅಂತ ಕಾಯ್ತಿರ್ತಾರೆ ಎಷ್ಟು ವರ್ಷದಿಂದ. ಈಗ ಆ ಒಂದು ಪಾರ್ಟಿಷನ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇದರಿಂದ ನಿಮಗೆ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿ ಕಾಣ್ತಿದೆ. ಸೊ ಇದು ನಿಮಗೆ ಯಾವ ರೀತಿ ತಗೋಬೇಕು ಅಂತ ನಿಮಗೆ ಮಾತ್ರ ಬಿಟ್ಟಿರುತ್ತೆ. ಸೊ ಇನ್ನು ಇದ್ರ ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ವೃದ್ಧಿ ಆಗುತ್ತೆ. ಮುಂಚೆನೇ ಹೇಳಿದಾಗೆ ನಿಮಗೆ ಪಾರ್ಟಿಷನ್ ಮಾತ್ರ ಅಲ್ಲ, ಇದು ಖಂಡಿತ ಆಗುತ್ತೆ ಅಂತ ಹೇಳ್ತಿಲ್ಲ, ಆಗುವಂತಹ ಚಾನ್ಸಸ್ಗಳು ಜಾಸ್ತಿ ಇಲ್ಲಿ ಕಾಣ್ತಾ ಇದೆ. ಸೊ ಪಿತ್ರಾರ್ಜಿತ ಆಸ್ತಿಗಳು ಅಂತ ಹೇಳ್ತೀವಲ್ಲ, ಅದು ಇಲ್ಲಿ ಬರುತ್ತೆ ಅನ್ನೋ ಒಂದು ಸಂಕೇತ ಇಲ್ಲಿ ತೋರಿಸ್ತದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಂತೂ ಇಂಪ್ರೂವ್ ಆಗೇ ಆಗುತ್ತೆ. ಆ ಒಂದು ಆಸ್ತಿ ಅಥವಾ ಆ ಒಂದು ಸಂಪತ್ತನ್ನು ನೀವು ಯಾವ ರೀತಿ ಬಳಸ್ಕೊಳ್ತೀರ ಅನ್ನೋದು ನಿಮಗೆ ಬಿಟ್ಟಿರುತ್ತೆ. ಅದನ್ನು ನೀವು ಮಾರ್ಬಿಟ್ಟು ನೀವು ಆ ಒಂದು ಹಣವನ್ನು ಬಳಸ್ಕೊಳ್ತೀರ ಅಥವಾ ಅದನ್ನು ನಾರ್ಮಲಾಗಿ ಈ ಒಂದು ಪಿತ್ರಾರ್ಜಿತ ಆಸ್ತಿಯಾಗಿ ನೀವು ಏನಾದರೂ ಒಂದು ಮಾಡ್ಕೊಳ್ತೀರ, ಮನೆಗೆ ಏನಾದರೂ ಮಾಡ್ಕೊಳ್ತೀರ, ಅದೆಲ್ಲ ನಿಮಗೆ ಬಿಟ್ಟಿರುತ್ತೆ. ಸೊ ಇದು ಕಂಪ್ಲೀಟಾಗಿ ನಿಮ್ಮ ಡಿಸಿಷನ್ ಆಗಿರುತ್ತೆ. ಸೊ ಇದು ಎರಡಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ಇನ್ನು ಮೂರನೇ ನಂಬರ್, ನೀವು ನಂಬರ್ ಮೂರನ್ನು ಆಯ್ಕೆ ಮಾಡಿದರೆ ನಿಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಒಂದು ಒಳ್ಳೆಯ ಒಂದು ಸಮಯ ನಿಮಗೆ ಹತ್ರ ಬರ್ತಾ ಇದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಷಯದಲ್ಲಿ ನಿಮಗೆ ಬದಲಾವಣೆಗಳು ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಒಂದು ನಾನು ನಂಬರ್ ಒನ್ಗೆ ಹೇಳಿದೆ ಅಂದರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಬಟ್ ಅದೇ ಅವ್ರಿಗೆ ಸ್ಯಾಲ್ರಿ ಆಗಲಿ ಅಥವಾ ಆದಾಯ ಆಗಲಿ ಅದು ಅದರಲ್ಲಿ ಏನೂ ಇಂಪ್ರೂವ್ಮೆಂಟ್ ಇರೋದಿಲ್ಲ. ಬಟ್ ನಿಮ್ಮ ವಿಷಯದಲ್ಲಿ ಆ ಥರ ಆಗೋದಿಲ್ಲ. ಏನೋ ಒಂದು ಪ್ರಮೋಷನ್ ಸಿಕ್ಕಿದ್ರು ಕೂಡ ನಿಮಗೆ ಆದಾಯ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ. ಸೊ ಪ್ರಮೋಷನ್ಗಳಾಗಲಿ ಅಥವಾ ಜಾಬ್ ಚೇಂಜ್ ಆಗೋದಾಗಲಿ, ಇಂತಹ ಸಾಕಷ್ಟು ಘಟನೆಗಳು ನಿಮ್ಮ ಜೀವನದಲ್ಲಿ ಈ ಒಂದು ದೀಪಾವಳಿಯ ನಂತರ ನಿಮಗೆ ನಡೆಯುತ್ತೆ ಅಂತ ಹೇಳ್ಬೋದು. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ವೃದ್ಧಿ ಆಗುತ್ತೆ. ಯಾಕಂದರೆ ಒಂದು ಹೈಕ್ ಅನ್ನೋದು ಸಿಗುತ್ತೆ ನಿಮಗೆ, ಸ್ಯಾಲ್ರಿಲಿ ಹೈಕ್ ಅಂತ ಸಿಗ್ಬೋದು ಅಥವಾ ಪ್ರಮೋಷನ್ ಮಾಡಿದಾಗ ಕೂಡ ನಿಮಗೆ ಸ್ಯಾಲ್ರಿಲಿ ಸ್ವಲ್ಪ ಹೈಕ್ ಅನ್ನೋದು ಸಿಗ್ಬೋದು. ಇದರಿಂದ ನಿಮಗೆ ಆದಾಯ ಕೂಡ ನಿಮಗೆ ಹೆಚ್ಚಾಗುತ್ತೆ. ಸೊ ಇದ್ರ ಜೊತೆಗೆ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಆಗುತ್ತೆ ಸ್ವಲ್ಪ. ಅದನ್ನು ನೀವು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ನಂಬರ್ ಮೂರನ್ನ ಆಯ್ಕೆ ಮಾಡಿದವ್ರಿಗೆ. ಸೊ ನಿಮ್ಮ ವಿಷಯದಲ್ಲಿ ತುಂಬ ಒಂದು ಒಳ್ಳೆಯ ಒಂದು ಯೋಗ ಇದೆ ಈ ಒಂದು ದೀಪಾವಳಿ ಹಬ್ಬ ಮುಗಿದ ನಂತರ. ನೀವು ಅದನ್ನು ಯಾವ ರೀತಿ ಬಳಸ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿರುತ್ತೆ. ಸೊ ನಂಬರ್ ಮೂರಿಗೂ ಕೂಡ ತುಂಬ ಒಂದು ಚೆನ್ನಾಗಿದೆ ಎಲ್ಲ ಯೋಗಗಳು. ಇದರ ಜೊತೆಗೆ ನಿಮಗೆ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳನ್ನ ಯಾರಾದರೂ ಮಾಡ್ತಿದ್ದೀರಾ ಅಂದರೆ ಅವ್ರಿಗೂ ಕೂಡ ಅಷ್ಟೇ, ಸಾಕಷ್ಟು ಒಂದು ವ್ಯಾಪಾರದಲ್ಲಿ ಒಳ್ಳೆಯ ಒಂದು ಆದಾಯ ಅನ್ನೋದು ಹೆಚ್ಚಾಗುತ್ತೆ, ಸ್ವಲ್ಪ ವ್ಯಾಪಾರ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ನಿಮಗೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲ ವಿಷಯದಲ್ಲೂ ಕೂಡ ನಿಮಗೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 4 ಆಯ್ಕೆ ಮಾಡಿದರೆ, ಇವರ ಒಂದು ವಿಚಾರಕ್ಕೆ ಬಂದರೆ ನಿಮಗೆ ಸ್ವಲ್ಪ ಈ ಒಂದು ದೀಪಾವಳಿ ನಂತರ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನು ನೀವು ಎದುರಿಸ್ಬೇಕಾಗತ್ತೆ. ಯಾವ ರೀತಿ ಅಂದರೆ ಸ್ವಲ್ಪ ನಿಮಗೆ ಕಷ್ಟಗಳು ಅನ್ನೋದು ಜಾಸ್ತಿ ಆಗುತ್ತೆ. ಅಂದರೆ ನಿಮಗೆ ಹೋಗುವಂಥ ದಾರಿ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ನೀವು ಯಾವುದಾದ್ರೂ ಒಂದು ಗೋಲನ್ನು ಇಟ್ಕೊಂಡಿದ್ದೀರಾ ಅಂದರೂ ಕೂಡ ನಿಮಗೆ ಅದನ್ನು ಸಾಧಿಸೋಕ್ಕೆ ಕಷ್ಟ ಆಗ್ಬೋದು. ಅಥವಾ ಯಾವುದೋ ಒಂದು ಏನಪ್ಪ ಅಂದರೆ ಯಾವುದೋ ಒಂದು ಕೆಲಸಗಳನ್ನ ಮಾಡ್ತಿರ್ತೀರ ಅಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ಸ್ಗಳು ಅಥವಾ ಕೆಲಸಗಳು ಹೆಚ್ಚಾಗೋದು ಅಥವಾ ಟೆನ್ಷನ್ಗಳು ಹೆಚ್ಚಾಗೋದು, ಇಂತಹ ಸಾಕಷ್ಟು ಘಟನೆಗಳು ನಿಮಗೆ ನಡೆಯುವಂತಹ ಸಾಧ್ಯತೆಗಳು ನಿಮಗೆ ಈ ಒಂದು ದೀಪಾವಳಿಯ ನಂತರ ನಿಮಗೆ ಇರುತ್ತೆ. ಸೊ ನಂಬರ್ 4 ಸೆಲೆಕ್ಟ್ ಮಾಡಿದವರು ಸ್ವಲ್ಪ ಹುಷಾರಾಗಿರಬೇಕು. ಅವರ ಒಂದು ಕೆಲಸದಲ್ಲಾಗಲಿ ಅಥವಾ ಅವರ ಒಂದು ದಿನನಿತ್ಯದ ಜೀವನದಲ್ಲಾಗಲಿ ಸ್ವಲ್ಪ ನೀವು ಹುಷಾರಾಗಿ ಇರಬೇಕು ಅಂತಲೇ ಹೇಳ್ತೀನಿ. ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಸಿಚುವೇಷನ್ಸ್ಗಳನ್ನ ಅದು ಕೂಡ ನಿಮ್ಮ ಮೇಲೆ ಇರುತ್ತೆ. ಸೊ ಹಾಗಾಗಿ ಒಂದು ನಾರ್ಮಲ್ ಆದಂಥ ಒಂದು ಯೋಗ ಅಂತಲೇ ಹೇಳ್ಬೋದು. ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು, ಬಟ್ ಅದನ್ನು ಯಾವ ರೀತಿ ತೊಗೊಳ್ತೀರಾ ನಿಮ್ಮ ಮೇಲೆ ಬಿಟ್ಟಿರುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಬಟ್ ಮತ್ತು ಸ್ವಲ್ಪ ಕೆಲಸ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. 9 ಅವರ್ ಮಾಡುವಂಥ ಒಂದು ಕೆಲಸವನ್ನು ನೀವು 14 ಅವರ್ ಅಥವಾ 15 ಅವರ್ ಮಾಡುವಂಥ ಒಂದು ಕೆಲಸಗಳು ನಿಮ್ಮ ತಲೆ ಮೇಲೆ ಬರುತ್ತೆ.
ಇಂತಹ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಈ ಒಂದು ದೀಪಾವಳಿ ಮುಗಿದ ನಂತರ ನಿಮಗೆ. ಸೊ ಅದನ್ನು ಯಾವ ರೀತಿ ನೀವು ಕೋಪ್ ಅಪ್ ಮಾಡ್ಕೊತೀರಾ ಅಥವಾ ಪೇಷನ್ಸ್ ಆಗಿ ನೀವು ಹ್ಯಾಂಡಲ್ ಮಾಡ್ತೀರಾ, ನೀವಿಲ್ಲಿ ಈ ಒಂದು ದೀಪಾವಳಿ ಮುಗಿದ ನಂತರ ನಿಮಗೆ ಪೇಷನ್ಸ್ ಅನ್ನೋದು ಕೂಡ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಸೊ ನೀವು ಅದನ್ನು ತುಂಬ ಒಂದು ಕಂಟ್ರೋಲ್ ಮಾಡ್ಕೊಬೇಕು. ನೀವೇನಾದರೂ ಪೇಷನ್ಸ್ ಕಳ್ಕೊಂಡ್ರಿ ಅಂದರೆ ಸಾಕಷ್ಟು ನಿಮ್ಮ ಜಾಬ್ ಆಗಲಿ ಅಥವಾ ಏನಾದರೂ ಆಗಲಿ ನೀವು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಪೇಷನ್ಸಲ್ಲಿರಿ. ನಿಮಗೆ ಇದರಿಂದ ಸಾಕಷ್ಟು ಇವಾಗ ನಿಮಗೆ ಪ್ರಾಬ್ಲಮ್ ಆಗ್ತಿರ್ಬೋದು, ಬಟ್ ಮುಂದೆ ಒಂದಿನ ನಿಮಗೆ ಒಳ್ಳೆಯದಾಗುತ್ತೆ. ಸೊ ಏನೇ ಕೆಲಸ ಬಂದರೂ ಕೂಡ ಅಥವಾ ಏನೇ ಒಂದು ಏನಂತಾರೆ ಹೆಕ್ಟಿಕ್ ವಿಷಯಗಳು ನಿಮಗೆ ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡೋದನ್ನ ನೀವು ಕಲಿಬೇಕಾಗತ್ತೆ ಈ ಒಂದು ಕಷ್ಟದ ಸಮಯದಲ್ಲಿ. ಇದರಿಂದ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ. ಸೊ ವಿಡಿಯೋ ಎಲ್ಲ ನಾಲ್ಕು ನಂಬರ್ ಬಗ್ಗೆಗಳ ಬಗ್ಗೆನೂ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಮಸ್ತ ಕನ್ನಡಿಗರಿಗೆ ಈ ಒಂದು ವಿಡಿಯೋ ನೋಡಿದ್ದೀರಾ ಅಂದರೆ ಕಂಪ್ಲೀಟಾಗಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ, ಇನ್ನೂ ಬಂದಿಲ್ಲ ಬಟ್ ಅಡ್ವಾನ್ಸ್ ಆಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ನೀವು ಕೂಡ ಅದನ್ನು ಕೂಡ ನಮಗೆ ಕಮೆಂಟಲ್ಲಿ ನೀವು ವಿಶ್ ಮಾಡೋಕ್ಕೆ ಮಾಡ್ಬೋದು ಮಾಡೋಂಗಿದ್ರೆ. ಸೊ ಹ್ಯಾಪಿ ದೀಪಾವಳಿ ಅಂತ ನೀವು ಕಮೆಂಟ್ ಮಾಡ್ಬೋದು. ಅಥವಾ ನನ್ನ ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.